ಕೇಂದ್ರ ಸರ್ಕಾರಿ ಸ್ವಾಮ್ಯದ ಬಿಇಎಂಎಲ್ ಖಾಸಗೀಕರಣಕ್ಕೆ ವಿರೋಧ ವ್ಯಕ್ತವಾಗಿದ್ದು ಬೆಮೆಲ್ ನೌಕರರಿಂದ ಬೆಂಗಳೂರು ಚಲೋ ಪ್ರತಿಭಟನೆ ನಡೀತಾ ಇದೆ. ಸಾವಿರಾರು ನೌಕರರು ಬೆಂಗಳೂರಿನ ಟೌನ್ ಹಾಲ್ಗೆ ತೆರಳಿದ್ದು ಸಾರ್ವಜನಿಕರ ಆಸ್ತಿಯನ್ನು ಸರ್ಕಾರ ಖಾಸಗೀಕರಣ ಮಾಡುತ್ತಿದೆ. ಖಾಸಗೀಕರಣಕ್ಕೆ ವಿರೋಧಿಸಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಬೆಮೆಲ್ ಖಾಸಗೀಕರಣ ಮಾಡಲು ಬಿಡೋದಿಲ್ಲ. ಇದು ದೇಶದ ಭದ್ರತೆಯ ಪ್ರಶ್ನೆಯಾಗಿದೆ ಅಂತ ಬೆಮೆಲ್ ನೌಕರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪ್ರೈವೇಟೈಸೇಷನ್ ಮಾಡುತ್ತಿರುವ ಕೇಂದ್ರ ನಿಲ್ಲಿಸಿ 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 ಏನೇ ಬರಲಿ ಏನೇ ಬರಲಿ ನಿಲ್ಲಿಸಿ 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 ಬಿಎಂಎಲ್ ಸ್ಟ್ರಾಟಜಿಕ್ ಸೇಲ್ ವಿಚಾರದಲ್ಲಿ ನಾವು ಅನೇಕ ಹೋರಾಟಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಬಿಎಂಎಲ್ ಸಂಸ್ಥೆಯಲ್ಲಿ ಏನಿವತ್ತು 28% ಇವತ್ತು ಸ್ಟ್ರಾಟಜಿಕ್ ಸೇಲ್ ಮುಖಾಂತರ ಖಾಸಗೀಕರಣ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ. ಈಗಾಗಲೇ ಇದು 2016 ನಾವು ಈ ಖಾಸಗೀಕರಣದ ವಿರುದ್ಧ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅನೇಕ ಕಾರ್ಯಕ್ರಮಗಳು ಸಹ ಹಮ್ಮಿಕೊಂಡು ಇವತ್ತು ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ನಮ್ಮ JFO ಮತ್ತು CPSTU ಮತ್ತು ಏನು ಕೋಆರ್ಡಿನೇಷನ್ ಕಮಿಟಿ ಒಂದು ತೀರ್ಮಾನದಂತೆ ನಾವು ಇವತ್ತು ಬೆಂಗಳೂರಲ್ಲಿ ಟೌನ್ ಹಾಲ್ ಹತ್ರ ಸೇರಿ ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಪ್ರಯುಕ್ತ ಮೈಸೂರಿಂದ ಇವತ್ತು ನಾವು ಎಲ್ಲ ಕಾರ್ಮಿಕರು, ನಮ್ಮ ಗುತ್ತಿಗೆ ಕಾರ್ಮಿಕರು ಮತ್ತು ಅಧಿಕಾರಿ ವರ್ಗದವರು ಎಲ್ಲ ಸೇರಿ ಇವತ್ತು ನಾವು ಒಟ್ಟಿಗೆ ಇವತ್ತು ಹೋಗಿ ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿ ಮತ್ತು ಈ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಆದಷ್ಟು ಯಾವುದೇ ಒಂದು ಸಂದರ್ಭದಲ್ಲಿ PSUಗಳನ್ನ ಖಾಸಗೀಕರಣ ಮಾಡಬಾರ್ದು. ಅದರಲ್ಲಿ ಮುಖ್ಯವಾಗಿ ನಮ್ಮ BML ಸಂಸ್ಥೆಯನ್ನು ಖಾಸಗೀಕರಣ ಮಾಡಬಾರ್ದು. ಖಾಸಗೀಕರಣ ಯಾವುದೇ ಕಾರಣಕ್ಕೂ ಆಗೋಕ್ಕೆ ಬಿಡೋದಿಲ್ಲ. ಅದನ್ನ ಇದು BML ಸಾರ್ವಜನಿಕ ಆಸ್ತಿ, ಈ ಸಾರ್ವಜನಿಕ ಆಸ್ತಿಯಾಗಿ ಉಳಿಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇವೆ. BML ಖಾಸಗೀಕರಣದ ವಿರುದ್ಧ 2016 ಬೆಮೆಲ್ನ ಸುಮಾರು 5,000 ಹೆಚ್ಚು ಕಾರ್ಮಿಕರು, KGF ಬೆಂಗಳೂರು ಮೈಸೂರು ಪಾಲಕ್ಕಾಡು ಸೇರಿದಂತೆ 5,000 ಹೆಚ್ಚು ಕಾರ್ಮಿಕರು ನಾವು ಪಾಲ್ಗೊಳ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬೆಮೆಲ್ ಒಂದೇ ಅಲ್ಲ, ಬ್ಯಾಂಕು, ವಿಮೆ, ರೈಲ್ವೆ ಎಲ್ಲ ಕ್ಷೇತ್ರಗಳನ್ನು ಇದು ಖಾಸಗೀಕರಣ ಮಾಡ್ತಾ ಇರೋದ್ರಿಂದ ನಮ್ಮ ಬೆಮೆಲ್ನ ಉಳಿಸ್ಕೋಬೇಕು. ಬೆಮೆಲ್ ಇದ್ರೇ ನಾವೆಲ್ಲ ಕಾರ್ಮಿಕರು, ಗುತ್ತಿಗೆ ಕಾರ್ಮಿಕರಾಗಲಿ ಕಾಯಂ ಕಾರ್ಮಿಕರಾಗಲಿ, ಖಾಸಗೀಕರಣದಿಂದ ಹೋರಾಡಬೇಕು. ಈ ಸಾರ್ವಜನಿಕ ಸಂಸ್ಥೆ ಉಳಿಬೇಕು. ಸಾರ್ವಜನಿಕ ಸಂಸ್ಥೆ ಉಳಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋದನ್ನು ದೃಷ್ಟಿಲಿಟ್ಕೊಂಡು ಗುತ್ತಿಗೆ ಕಾರ್ಮಿಕರು, ಕಾಯಂ ಕಾರ್ಮಿಕರು ಅನ್ನೋ ಭೇದ ಮರೆತು ನಾವೆಲ್ಲರೂ ಒಟ್ಟಾಗಿ ಈ ಖಾಸಗೀಕರಣದ ವಿರುದ್ಧ ಹೋರಾಟಕ್ಕೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ರೀತಿ ಹೋರಾಟಕ್ಕೂ ನಾವು ತಯಾರಿದ್ದೀವಿ ಅನ್ನೋ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಮುಂಜಾ ಹೋಗಿ ಸರ್.